ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ 2018 ಶಾಸಕ ಆಕಾಂಕ್ಷಿ ಹಾಗೂ ಬೀದರ್ ಜಿಲ್ಲೆಯ ಮಣ್ಣಳ್ಳಿ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಹಾಲಿ ಸದಸ್ಯರು ಹಾಗೂ 20 ವರ್ಷದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೋನ್ ಸಮಾಜದ ಸತತವಾಗಿ ಅಧ್ಯಕ್ಷರಾಗಿರುವ ಹಾಗೂ 25 ವರ್ಷದಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡಿಕೊಂಡು ಬಂದಿರುವ ಜನಪ್ರಿಯ ಯುವ ನಾಯಕರಾದ ಶ್ರೀಮಾನ್ಯ ಬಾಬುರಾವ್ ಮಲ್ಕಾಪುರ್ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ತಾವು ರಾಜಕೀಯಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ಸರ್, ಸುಮಾರು ನಾನು ರಾಜಕೀಯಕ್ಕೆ ಬಂದಿದ್ದು 1995 ಹಿಡಿದು ನಾನು ಸತತವಾಗಿ ಸಮಸ್ಯೆ ಕೆಲಸ ಮಾಡ್ತಾ ಬಂದೀನಿ. ಅಲ್ಲಿಂದ ಹಿಡಿದೆ ನಾವು ಗ್ರಾಮ ಪಂಚಾಯತ್ತು ಕಂಟಿನ್ಯೂ ಎಲೆಕ್ಷನ್ ಮಾಡ್ಕೋತಾ ನಾವು ತಾಲೂಕಾ ಪಂಚಾಯತ್ತು ಗ್ರಾಮ ಪಂಚಾಯತ್ತು ಝಡ್ಪಿ ಎಲ್ಲ ಎಲೆಕ್ಷನ್ದಲ್ಲಿ ಭಾಗಿಯಾಗಿ ಕೆಲಸ ಮಾಡಿ ಪಕ್ಷ ಬರೋ ಕೆಲಸ ಮಾಡಿದ್ದೀವಿ. ಸರ್, ಈ ಹಿಂದೆ ತಮ್ಮ ಒಂದು ಮನೆಯವರು ಮೇಡಮ್ಮು ಜಿಲ್ಲಾ ಪಂಚಾಯತಿ ಸದಸ್ಯರು ಕೂಡ ಆಗಿದ್ರಿ. ಆ ಒಂದು 5 ವರ್ಷ ಕಾಲಾವಧಿಯಲ್ಲಿ ತಾವು ತಮ್ಮ ಒಂದು ಕ್ಷೇತ್ರದಲ್ಲಿ ಏನೇನು ಮುಖ್ಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಾವು ಮಾಡಿದ್ರಿ ಸರ್? ಹಿಂದೆ ಇದ್ದಂಥ ಕ್ಷೇತ್ರದಲ್ಲಿ ಕುಡಿಯುವ ನೀರು ಆಗಿರ್ಬೋದು, ರಾಜೀವ್ ಗಾಂಧಿ ಮಲ್ಟಿ ವಾಟರ್ ಸಪ್ಲೈ ವರ್ಕ್ ಏನದಂತಂದ್ರೆ ಭಾಳಷ್ಟು ಹಿಂದಿಂದು ನೆನೆಗುದ್ದಿ ಬಿದ್ದಿತ್ತು. ಆ ವರ್ಕ್ ನಾವು ಎಲೆಕ್ಟ್ರಿ ಆದ್ಮ್ಯಾಗೆ ನಂತರ ಏನಾದ್ರೆ ಎಲ್ಲ 15 ವಿಲೇಜ್ಗಳಿಗೆ ಪೂರಾ ಒಂದು ಕೆನೆ ನೀರು ತರಂಥ ಮುಖಾಂತರ ವರ್ಕ್ ಸ್ಟಾರ್ಟ್ ಮಾಡಿ ಚಾಲು ಮಾಡಿ ಕಂಪ್ಲೀಟ್ ಮಾಡಿ ಮುಗಿಸಿದ್ದೀವಿ. ಮತ್ತು ಎಲ್ಲ ಗ್ರಾಮದಲ್ಲಿ ಸ್ಕೂಲಿಗೆ ನೀರು ಕುಡಿಯೋ ಮುಖಾಂತರ ಎಲ್ಲ ಸ್ಕೂಲ್ಗಳಿಗೆ ಮತ್ತು ರೋಡ್ಗಳು ಡ್ರೇನ್ಗಳು ಬೇರೆ ಬೇರೆ ಗ್ರಾಮದಲ್ಲಿ ಏನೋ ಸಣ್ಣ ಸಣ್ಣ ಚಿಕ್ಕ ಗ್ರಾಮದಲ್ಲಿ ಏನದಂತಂದ್ರೆ ಅಲ್ಲೂ ವಾಟರ್ ಸಪ್ಲೈದ ವ್ಯವಸ್ಥೆ ಇದ್ದಿಲ್ಲ. ಅಲ್ಲಿ ನಾವು ನೀರಿನ ದೊಡ್ಡ ದೊಡ್ಡ ಪ್ರಮಾಣದ ಟಾಕಿಗಳಿಗೆ ಏನದಂತ ನನ್ನ ಕ್ಷೇತ್ರದಲ್ಲಿ ನನ್ನ ಪೀರಿಯಡಲ್ಲಿ ನಮ್ಮ ಮಿಸಸ್ ಸೆಡ್ ಮೆಂಬರ್ ಇದ್ದ ಸುಮಾರು ಒಂದು 8-10 ಊರಲ್ಲಿ ನಾವು ಹೊಸದು ಟಾಕಿ ದೊಡ್ಡ ಪ್ರಮಾಣದಲ್ಲಿ ಟಾಕಿ ಕೂಡ ನನ್ನ ಕೈಯಲ್ಲಿ ಚಾಲು ಮಾಡಿ ಚೆನ್ನಾಗಿದೆ ಸರ್. ಖಂಡಿತ ತುಂಬಾ ಒಳ್ಳೆ ವಿಚಾರ ಸರ್. ಸರ್, ಅದೇ ರೀತಿ ಈಗ ತಾವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ 2.5 ವರ್ಷ ಕಾಲಾವಧಿ ಆಗ್ತಾ ಬಂದಿದೆ. ಈ 2 ವರ್ಷ ಕಾಲಾವಧಿಯಲ್ಲಿ ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಮಾಡಿರುವ ಮುಖ್ಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವ್ದ್ಯಾವ್ದು ಸರ್? ಈಗಾಗಲೇ ಸರ್ ಸುಮಾರು ಒಂದು 150 ಲಕ್ಷ ರೂಪಾಯಿದು ಮತ್ತೆ 1-2 ಕೋಟಿ ರೂಪಾಯಿ ಆಲ್ರೆಡಿ 3 ಕೋಟಿ ತನ್ನೊಂದು ಈಗ ವಾಟರ್ ಸಪ್ಲೈ ಕೆಲಸ ಕಂಪ್ಲೀಟ್ ಆಗ್ತಾ ಇದೆ. ಮತ್ತು BHF ವರ್ಕ್ ಇರ್ಬೋದು, ಸಮುದಾಯ ಭವನಗಳು ಇರ್ಬೋದು, ರೋಡು ಡ್ರೇನು ಕನೆಕ್ಟೆಡ್ ರೋಡ್ಗಳು ಇವತ್ತು ಗ್ರಾಮದಿಂದ ಗ್ರಾಮದ ರೋಡ್ಗಳಿಗೆ ಭಾಳಷ್ಟು ರೀತಿಯಿಂದ ವಿಧವೆ ಹೆಣ್ಮಕ್ಳಿಗೆಲ್ಲ ನಾವು ಇದು ಅವ್ರಿಗೆ ಕೊಡೋದು ಭಾಳ ಏನೇ ಸವಲತ್ತು ಬರ್ತಿತ್ತು ಗೌರ್ಮೆಂಟ್ ನಾವು ಮನೆತನ ಸ್ವಲ್ಪ ಸಕ್ಕರೆ ಮಾಡ್ತೀವಿ. ಖಂಡಿತ ಸರ್. ಸರ್, ಅದೇ ರೀತಿ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಶಿಕ್ಷಣ ಮತ್ತು ಶಾಲೆಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ತಾವೊಂದು ಎಜುಕೇಟೆಡ್ ಆಗಿ ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರ ಸರ್? ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮೊದಲನೇದಾದ ಶಿಕ್ಷಣ ಗ್ರಾಮಗಳು ಎಲ್ಲ ಗ್ರಾಮ ಕುಡಿಯೋ ನೀರು ರೋಡು ಮೊದಲನೇ ಆದ್ಯತೆ ಶಿಕ್ಷಣ ಕೊಟ್ಟಿದ್ದೀವಿ ನಾವು. ಯಾಕಂತಂದ್ರೆ ಈಗ ಗ್ರಾಮೀಣ ಪ್ರದೇಶದ ಮಕ್ಕಳು ಇವತ್ತು ನಮ್ಗೆ ಗೊತ್ತಿದೆ ಇವತ್ತು ಎಷ್ಟು ಮಟ್ಟಿಗೆ ಇವತ್ತು ಮಕ್ಕಳು ಏನದ ಅಂತಂದ್ರೆ ಎಜುಕೇಷನ್ ಕೊಟ್ಟು ಇವತ್ತು ಭಾಳ ಮಂದಿ ಗ್ರಾಮೀಣ ಪ್ರದೇಶ ಹುಡುಗರೇ ಮುಂದೆ ಬರ್ತಕ್ಕಂಥ ಜನಸತ್ತ ನೋಡ್ತಾ ಇದ್ದೀವಿ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಆ ಮಕ್ಕಳಿಗೆ ಸವಲತ್ತು ಕೊಡುವಂಥ ವ್ಯವಸ್ಥೆ ನಾವು ಜಿಲ್ಲಾ ಪಂಚಾಯತ್ ವತಿಯಿಂದ ಏನು ಸಿಗಬೇಕು ಅವರಿಗೆಲ್ಲ ಸ್ಪೋರ್ಟ್ಸ್ ಸಾಮಾನು ಇರ್ಬೋದು, ಬುಕ್ ಇರ್ಬೋದು, ಡ್ರೆಸ್ ಇರ್ಬೋದು, ಎಲ್ಲ ಮಕ್ಕಳು ಕೊಡುವಂಥ ಕೆಲಸ ನಾವೆಲ್ಲ ಸ್ಕೂಲ್ ವಿಸಿಟ್ ಕೊಡೋದು ಎಲ್ಲ ಸ್ಕೂಲ್ ಪೋಷಿಸೋ ಕೆಲಸ ನಾವು ಮಾಡಿದ್ದೀವಿ. ಖಂಡಿತ ಸರ್. ಅದೇ ರೀತಿ ತಾವು ಈಗ ಸ್ಥಾಯಿ ಸಮಿತಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಸದಸ್ಯರು ಕೂಡ ಆಗಿದ್ದಾರೆ. ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಆರೋಗ್ಯಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದಾರೆ ಸರ್? ನಮ್ಮ ಕ್ಷೇತ್ರದಲ್ಲಿ ಯಾವ ಗ್ರಾಮದಾಗ ಎಲ್ಲೆಲ್ಲಿ ಆಂಬುಲೆನ್ಸ್ ಇಲ್ವೋ ಅಲ್ಲಿ ಆಂಬುಲೆನ್ಸು ಡಾಕ್ಟರ್ ಯಾವ ಊರಾಗಿರ್ಬೇಕು ಅಲ್ಲಿ ಸ್ಟೇ ಮಾಡಕ್ಕೆ ಅಲ್ಲಿ ಆಯಾ ನಾವು ಇವತ್ತು ಈ ಕ್ಷೇತ್ರದ ಅಡ್ಡಾಡಿ ನಾವು ಎಲ್ಲ ಜೈಲಿ ವ್ಯವಸ್ಥೆ ಮಾಡಿಕೊಟ್ಟು ಯಾರು ಏನೋ ಕುಂದು ಕೊರತಿದ್ರೆ ಫೋನ್ ಮುಖಾಂತರ ಫೋನ್ ಮಾಡಿದ್ರು ಕೂಡ ಇಮಿಡಿಯೇಟ್ಲಿ ಅವ್ರಿಗೆ ಆಂಬುಲೆನ್ಸ್ ಅದು ವ್ಯವಸ್ಥೆ ನಾವು ಕಂಟಿನ್ಯೂ ಮಾಡಿಸಿ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ. ಖಂಡಿತ ಸರ್. ಸರ್, ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ರೈತರಿಗೆ ತಾವು ಒಂದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಏನು ಸವಲತ್ತು ಮಾಡಿಕೊಟ್ಟಿದ್ದೀರಾ? ರೈತರಿಗೆ ಹೇಳಬೇಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ರೈತರಿಗೆ ಯಾವುದೇ ಒಂದು ಬೆಳೆ ಹಾನಿ ಇರ್ಬೋದು, ಇವತ್ತು ಕ್ರಾಪ್ ಲೋನ್ ಇರ್ಬೋದು, ಅಥವಾ ರೈತರದ್ದು ಏನದ ಅಂದ್ರೆ ಇವತ್ತು ಯಾವ್ದಾದ್ರು ಸಬ್ಸಿಡಿ ಮುಖಾಂತರ ಏನು ಬಂದಿದೆ ಅವ್ರ ಮನೆ ಬಾಗಿಲು ಮುಗಿಸಂತ ಕೆಲಸ ನಾವು ರೈತರು ನಮ್ಮ ತಮ್ಮ ಹತ್ರ ಬಂದಾಗ ಅವ್ರು ನಾವು ಲೆಟರ್ ಪ್ಯಾಡ್ ಕೊಟ್ಟು ಇಲ್ಲೇ ನಮ್ಮಲ್ಲೇ ಟೈಪ್ ಮಾಡಿಸಿ ಆ ರೈತರಿಗೆ ಏನು ಸವಲತ್ತು ಸಿಗಬೇಕು ಅವ್ರಿಗೆ ಏನು ಸಬ್ಸಿಡಿ ಬರಬೇಕು ನಾವು ರೈತರ ಪರವಾಗಿ ಅವ್ರ ನಮ್ಗೆ ಫ್ರೀ ಆಫ್ ಕಾಸ್ಟ್ ಅವ್ರಿಗೆ ಯಾವುದೇ ರೀತಿ ಚಾರ್ಜ್ ಆಗಲ್ದಪ್ಲೆ ಇವತ್ತೊಂದು ಟೈಪ್ ಮಾಡಿದ್ರು ಕೂಡ ನಮ್ಮಲ್ಲೇ ನಾವೇ ಮಾಡಿಕೊಟ್ಟು ಅವ್ರಿಗೆ ವ್ಯವಸ್ಥೆ ಮಾಡ್ಕೊಳ್ಳೋದು. ಖಂಡಿತ ಸರ್. ಸರ್, ಅದೇ ರೀತಿ ಆತ್ಮಸ್ಥೈರ್ಯ ಕಳೆದುಕೊಂಡು ಆತ್ಮಹತ್ಯಕ್ಕೆ ಮುಂದಾಗ್ತಾ ಇರುವ ರೈತರಿಗೆ ತಾವೊಂದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಎಜುಕೇಟೆಡ್ ಆಗಿ ಅವರಿಗೆ ಕೊಡುವ ಒಂದು ಸಲಹೆ ಆದರೆ ಏನು ಸರ್? ಇವತ್ತು ನಂದು ಒಂದು ರೈತರಿನ ಒಂದು ಸಲಹೆ ಇವತ್ತು ನಾನು ಕೈ ಮುಗಿದು ಕೇಳ್ತೀನಿ. ನಾನು ಕೂಡ ರೈತ, ರೈತರು ಯಾವಾಗ ಹಿಮ್ಮತ್ತಿನ ಕೆಲಸ ಮಾಡಬೇಕು. ಇವತ್ತು ನಮ್ಗೆ ಗೊತ್ತಿದೆ ಇವತ್ತು ಎಷ್ಟೋ ಜನರಿಗೆ ಗೊತ್ತಿಲ್ಲದ ಅಂದ್ರೆ ಉದ್ಯಮಿಗಳು ಇವತ್ತು ಕೋಟಿಗಟ್ಟಲೆ ಲೋನ್ ತಗೊಂಡು ಬ್ಯಾಂಕ್ಗಳು ಮುಗಿಸ್ತಾ ಇದ್ದಾರೆ. ಅಂತರು ಆತ್ಮಹತ್ಯೆ ಮಾಡ್ಕೊಂಡ್ರು ಯಾಕೆ ರೈತರು ಆತ್ಮಹತ್ಯೆ ಮಾಡ್ಕೋಬೇಕು? ನಾವು ಇವತ್ತು ನಮ್ಗೆ ಗೊತ್ತಿದೆ ಇವತ್ತು ವಿಜಯಮಲ್ಯ ಅಂತವ್ರು ಎಷ್ಟು ಕೋಟಿ ಇವತ್ತು ದುಡ್ಡು ಇವತ್ತು ಅವ್ರು ಲೋನ್ ತಗೊಂಡಿದ್ದಾರೆ. ಅಂಥವ್ರು ಯಾಕೆ ಮಾಡ್ಕೊಂಡ್ರು? ರೈತರು ಯಾಕೆ ಮಾಡ್ಕೊಂಡ್ರು? ನಂದೊಂದು ಗಟ್ಟಿಯಾಗಿರ್ಬೇಕು ರೈತರು ಅದು ನಮ್ಮ ಮನವಿದೆ. ಯಾರು ಆತ್ಮಹತ್ಯೆ ಮಾಡ್ಕೋಬಾರ್ದು. ಯಾವ ರೀತಿ ಗೌರ್ಮೆಂಟ್ ಏನು ಸವಲತ್ತು ಸಿಗಬೇಕು ಏನು ತಗೋಬೇಕು ನಾವು ದುಡ್ಡೋಣ ಕೆಲಸ ಮಾಡೋದು ನಾನು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ.
ಖಂಡಿತ ಸರ್. ಸರ್, ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಮಹಿಳೆಯರಿಗೆ ಮತ್ತೆ ಅಂಗವಿಕಲರಿಗೆ ಏನ್ ಸವಲತ್ತು ಮಾಡಿಕೊಟ್ಟಿದೆ? ನಮ್ಮ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ವಿಧವೆಯರಿಗೆ ಏನ್ ಅವರಿಗೆ ವಿಧವೆ ವೇತನ ಇರ್ಬೋದು, ಅಥವಾ ವಿಧವೆ ಹೆಣ್ಮಕ್ಳಿಗೆ ಗೊತ್ತೊಂದು ಹೊಲಿಗೆ ಯಂತ್ರ ಕೊಡೋದಾಗಿರ್ಬೋದು, ಈಗ ಮಹಿಳೆಯರಿಗೆ ಏನದ ಅಂತಂದ್ರೆ ಅವರಿಗೆ ಹೆಚ್ಚಿನ ಯಾವ ಒಂದು ವಿಧವೆ ಹೆಣ್ಮಕ್ಳು ಮನಿ ಕೊಡೋಂತ ಇರ್ಬೋದು. ಫಸ್ಟ್ ಪ್ರಿಫರೆನ್ಸ್ ಅವರಿಗೆ ಪಂಚಾಯತ್ದಲ್ಲಿ ಪಟ್ಟಿ ಮತ್ತೆ ಬೇರೆ ಕೊಡತ್ತೆ ವ್ಯವಸ್ಥೆ ಮಾಡಿದೀವಿ. ಇವತ್ತು ಅಂಗವಿಕಲರಿಗಂತೂ ಅವ್ರಿಗೆ ಏನು ಗೌರ್ಮೆಂಟ್ಲಿಂದ ಸವಲತ್ತು ಸಿಗಬೇಕು, ನಮ್ಮ ಹತ್ರ ಒಂದು ವೆಹಿಕಲ್ ಬರ್ತದೆ, ಆ ವೆಹಿಕಲ್ ನಾವು ಎರಡು ಕ್ಷೇತ್ರದಲ್ಲಿ ನಾವು ಕೊಟ್ಟಿದ್ದೀವಿ. ಖಂಡಿತ ಸರ್. ಸರ್, ಸ್ವಚ್ಛತೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ, ಮತ್ತೆ ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಸ್ವಚ್ಛತೆ ಯಾವ ರೀತಿ ಕಾಪಾಡ್ತಾ ಇದ್ದೀರಾ? ಇವತ್ತು ನಮ್ಗೆ ಗೊತ್ತಿದೆ, ಈಗ ಸ್ವಚ್ಛತೆ ಬಗ್ಗೆ ಏನಂದ್ರೆ ಎಲ್ಲ ಗ್ರಾಮದಲ್ಲಿ ಇವತ್ತು ಪಂಚಾಯತ್ ಮುಖಾಂತರ ಪಿ ಡಿ ಓ ಮತ್ತು ಗ್ರಾಮ ಅಭಿವೃದ್ಧಿ ಮುಖಾಂತರ ಅವ್ರಿಗೆ ಫೋನ್ ಮಾಡಿಕೊಂಡು ನಾವೆಲ್ಲ ಗ್ರಾಮದಲ್ಲಿ ಅಡ್ಡಾಡಿ ಎಲ್ಲ ವಿಲೇಜ್ದಲ್ಲಿ ಹೋಗಿ ಇವತ್ತು ಸ್ಕೂಲು ಎಲ್ಲ ಕಡೆ ಹೋಗಿ ಸ್ವಚ್ಛತೆ ಇಕ್ಕಬೇಕಂತೇಳಿ ಸ್ವಚ್ಛತೆ ದಿವಸ ಕೂಡ ಹೋಗಿದ್ದೀವಿ. ಮಧ್ಯದಲ್ಲಿ ನಾವು ಯಾವ ಕಾನ್ಸ್ಟೆನ್ಸಿ ಹೋದಾಗ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿ ಎಲ್ಲ ಅಡ್ಡಾಡಿ ಎಲ್ಲ ಸ್ವಚ್ಛತೆ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಖಂಡಿತ ಸರ್. ಸರ್, ತಮ್ಮ ಒಂದು ಕ್ಷೇತ್ರದ ಹಾಲಿ ಶಾಸಕರಿಗೆ ತಾವು ಹೇಳೋದಾದ್ರೆ ಏನು, ಕೇಳೋದಾದ್ರೆ ಕ್ಷೇತ್ರದ ಹಾಲಿ ಶಾಸಕರಿಗೆ ಏನು ನಂದು ಹೇಳೋದಂತಂದ್ರೆ, ಮುಂದೆ ಬರ್ತಕ್ಕ ದಿನದಲ್ಲಿ ಒಂದ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಕಡಿಂದು ಮಕ್ಕಳಿಗೆ ಅವ್ರಿಗೇನು ಸವಲತ್ತು ಸಿಗಬೇಕು ಅಲ್ಲಿ ಇವತ್ತೊಂದು ಎಲ್ಲ ಸ್ಟೇಡಿಯಂ ಗ್ರಾಮದ ಮೇನ್ ಮೇನ್ ಹುಬ್ಬಳ್ಳಿ ಸರ್ಕಲ್ದ ಒಂದು ಸ್ಟೇಡಿಯಂ ಮಾಡಬೇಕಂತ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಇವತ್ತು ಹಳ್ಳಿ ಮಕ್ಕಳಿಗೆ ಏನಾದ್ರು ಪಾಪ ಅವ್ರಿಗೆ ಎಲ್ಲಿ ಸವಲತ್ತು ಸಿಗತ್ತಲ್ಲ, ಅಂಥ ಮಕ್ಕಳಿಗೆ ಏನು ಸ್ಪೋರ್ಟ್ಸ್ದಾಗ ಭಾಳ ಆಸಕ್ತಿ ಇರುತ್ತೆ ಅವರಿಗೆ. ಅಂಥ ಒಂದು ಹೆಡ್ ಕ್ವಾರ್ಟರ್ದಲ್ಲಿ ಹುಬ್ಬಳ್ಳಿ ಮಟ್ಟದಲ್ಲಿ ಒಂದು ಅಂಥ ಸ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ರೈತರ ಪರವಾಗಿ ಗೊತ್ತೇನು, ರೈತರು ಗೊತ್ತೇನು ಅವ್ರಿಗೇನು ಬೆಳೆ ಹಾನಿ ಆಗಿದೆ ಅದು ನಾವು ಭಾಳ ಸಲ ಜಿ ಬಿ ಎಲ್ ಮೀಟಿಂಗಲ್ಲಿ ಮಾತಾಡಿದ್ದೀವಿ. ಯಾವ್ಯಾವ ಗರೀಬರಿಗೆ ಏನು ಸವಲತ್ತು ಮುಟ್ಟಬೇಕು ಅವ್ರ ಮನೆತನ ಮುಟ್ಟಂತ ಕೆಲಸ ಮಾಡಬೇಕು ಅಂತ ಹೇಳೋದು. ಖಂಡಿತ ಸರ್. ಸರ್, ಅದೇ ರೀತಿ ತಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೋಂದ್ ಸಮಾಜದ 20 ವರ್ಷದಿಂದ ತಾವು ಸತತವಾಗಿ ಅಧ್ಯಕ್ಷರಾಗಿದ್ದೀರ, ಆ ಒಂದು ಸಮಾಜ ಬೆಳವಣಿಗೆಗಾಗಿ ತಾವು ಯಾವ ರೀತಿ ಒಂದು ಕಾರ್ಯನಿರ್ವಹಿಸ್ತಾರೆ? ನಾನು ಸಮಾಜದ ಅಧ್ಯಕ್ಷ ಆಗಿದ್ದಲ್ಲಿ ಇವತ್ತ ಯಾವುದೇ ಒಂದಿಡೀ ಮಾನವ ಧರ್ಮಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದೀವಿ. ಇವತ್ತು ಎಲ್ಲ ಸಮಾಜಕ್ಕೋಸ್ಕರ ಏನೇ ಕುಂದು ಕೊರತೆ ಇರಲಿ, ಬೇರೆ ಸಮಾಜದೂ ಕೂಡ ನನಗೆ ಇಂಥದ್ದು ಸಮಸ್ಯೆ ಬಂದರೆ ನಾ ಆಫೀಸ್ಗೆ ಹೋಗಿ ಅವ್ರದ್ದೇನು ಸಮಸ್ಯೆ ಇದೆ ಅವ್ರ ಸಮಸ್ಯೆ ಬಗ್ಗೆ ಹರಿಸಿದ್ದೀವಿ. ಇವತ್ತು ಹಿಂದೆ ನಮ್ಮ ಸಂಘಟನೆ ವತಿಯಿಂದ ಏನೇನು ಸವಲತ್ತು ಸಿಗಬೇಕು, ಏನೇನು ಆಗಬೇಕು ಗರೀಬರಿಗೆ, ನಮ್ಮ ಹತ್ರ ಯಾರು ಬಂದರೂ ಅವ್ರ ಮನೆ ತನ್ನ ಹೋಗಿ ಅವ್ರು ಕೆಲಸ ಮಾಡೋಂಥ ಕೆಲಸ ಮಾಡಿದ್ದೀವಿ. ಸತತವಾಗಿ 20 ವರ್ಷದ ಎಲ್ಲ ಹಾಸ್ಟೆಲ್ ಮಕ್ಕಳಿಗೆ ಒಬ್ಬರು ಯಾವುದೋ ವಿದ್ಯಾರ್ಥಿ ಹಾಸ್ಟೆಲ್ ಹತ್ತಿಲ್ಲ, ಅವ್ರ ಪರ್ಸೆಂಟೇಜ್ ಒಳ್ಳೆದಿದೆ, ಗರೀಬ್ ವ್ಯಕ್ತಿ ಇದ್ದಾರೆ ಹಾಸ್ಟೆಲ್ ತನ್ನ ಸುಪ್ರೇಟ್ ತನ್ನ ಹೋಗಿ ಮಾತಾಡಿಸಿ ಅವ್ರು ಹೆಚ್ಚಂತ ಕೆಲಸ ಮಾಡಿದ್ದೀವಿ. ಯಾವ ಮಹಿಳೆಗೆ ಗೊತ್ತೇನಂತಂದ್ರೆ ಎಲ್ಲೇ ಒಂದು ಕಡೆ ಏನೋ ತಹಸೀಲ್ದಾಗ ಏನೋ ಪ್ರಾಬ್ಲಮ್ ಅದ, ಈ ಕೆಲಸ ಆಗ್ತಲ್ಲ ಅಂದ್ರೆ ನಾವು ತಹಸೀಲ್ದಾರ್ ಜೊತೆ ಹೋಗಿ ಕುಂತು ಚರ್ಚೆ ಮಾಡಿ ಅವ್ರಿಗೆ ಏನು ಸವಲತ್ತು ಸಿಗಬೇಕು ನಮ್ಮ ಸಂಘಟನೆ ಮುಖಾಂತ ಸತತವಾಗಿ 20 ವರ್ಷ ನಾವು ಕೆಲಸ ಮಾಡ್ತೀವಿ. ಖಂಡಿತ ಸರ್. ಸರ್, ತಾವೊಂದು ಮುಂಬರುವ 2018 ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ತಾವು ಆಕಾಂಕ್ಷಿಯಾಗಿದ್ದೀರಾ, ಜನ ತಮ್ಮನ್ನು ಯಾಕೆ ಬೆಂಬಲಿಸಬೇಕು ಅಂತ ಒಂದು ಕಾರಣ ಕೊಡಿ ಸರ್. ಇವತ್ತು ಜನ ಇವತ್ತು ತಮ್ಗೆ ಗೊತ್ತಿದೆ, ಇವತ್ತು ನಾವು ಮಾಡಿದಂಥ ಹಿಂದೆ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಇದೆ, ಆ ಜನರ ಅಭಿವೃದ್ಧಿ ನೋಡ್ಕೊಂಡು ಅಲ್ಲಿನ ಜನ ಅವ್ರು ವಿಚಾರ ಮಾಡಿ ನಾನು ಹೇಳಕ್ಕೆ ಬಿಡ್ತೀನಿ. ಮತ್ತು ಜನ ಇವತ್ತು ಯಾರಿಗೆ ಯಾರ್ಸ ಅಂತ ನಾನು ಹೇಳಕ್ಕೆ ಬರಲ್ಲ, ಅವ್ರಿಗೊಂದು ಯಾವ ವ್ಯಕ್ತಿದು ಏನು ಚರಿತ್ರೆ ಹೇಳ್ತವೆ, ರಾಜಕಾರಣಿಗಳ ಬಂದು ಯಾವ ವ್ಯಕ್ತಿ ಏನು ಕೆಲಸ ಮಾಡ್ತಾಯಿದ್ದಾನೋ, ಯಾವ ವ್ಯಕ್ತಿ ನಾವು ಗೆದ್ದಿಸಿದ್ರೆ ನಮ್ಮ ಕೈ ಹಿಡಿತಾರೆ, ನಾಳೆ ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಗಬೇಕು, ನಮ್ಮ ಸೇವೆ ಮಾಡೋಂಥ ವ್ಯಕ್ತಿ ಯಾರು ಅಂತ ಆ ಜನ ತಿಳ್ಕೊಂಡು ಅವರಿಗೆ ಆಶೀರ್ವಾದ ಮಾಡೋದನ್ನ ಹೇಳಕ್ಕೆ ಬರ್ತೀನಿ. ಖಂಡಿತ ಸರ್. ಸರ್, ತಾವು ಸಾಯಿ ಶಾಲೆಯ ನಿರ್ದೇಶಕರು ಕೂಡ ಆಗಿದ್ದೀರಾ, ಆ ಒಂದು ಶಾಲೆಯಿಂದ ತಾವು ಮಕ್ಕಳಿಗೆ ಯಾವ ರೀತಿ ಸವಲತ್ತು ಮಾಡಿಕೊಡ್ತಾ ಸಾಯಿ ನಿರ್ದೇಶಕ ನಮ್ಗೇನಪ್ಪಂದ್ರೆ ಗೊತ್ತಾ, ಆ ಸ್ಕೂಲ್ದಲ್ಲಿ ಯಾರು ಗರೀಬರಿದ್ದಾರೋ, ಯಾರು ಮಕ್ಕಳಿಗೆ ಪಾಪ ಓದಿಸೋಕೆ ಆಗಲಿಕ್ಕಿಲ್ಲ ಅಂಥವ್ರು ಏನಾರು ವರ್ಷಕ್ಕೆ ನಾವು ಒಂದು 10-15 ನಾವು ಫ್ರೀ ಅಡ್ಮಿಷನ್ ಅಲ್ಲಿ ತಗೊಳಕ್ ಹೇಳ್ತೀವಿ. ಪರಿಸ್ಥಿತಿ ಖರಾಬಿದ್ದವಂಥದ್ದು, ಯಾರು ಪಾಪ ವಿಧವೆ ಹೆಣ್ಮಕ್ಳು ಇರ್ತಾರೆ ಅಂಥವ್ರು ಮಕ್ಕಳಿಗೆ ಪಾಪ ಓದಿಸೋಕೆ ಆಗಲ್ಲ ಅಂಥವ್ರು ಈ ಸ್ಪೇಸಲ್ಲಿ ಏನು ಬೇಕಾದ್ರೆ ಫ್ರೀ ಆಫ್ ಕಾಸ್ಟಲ್ಲಿ ಅಡ್ಮಿಷನ್ ತಗೊಳಕ್ ಹೇಳ್ತೀವಿ. ಅದಕ್ಕೆ ಆ ರೀತಿ ಸ್ಕೂಲ್ನ ಏನೇನು ಯಾವ ರೀತಿ ಗರೀಬ್ ಮಕ್ಕಳು ಹೆಲ್ಪ್ ಆಗಬೇಕು ಆ ರೀತಿ ಹೆಲ್ಪ್ ಮಾಡಿ ಕೆಲಸ ಮಾಡಿಸ್ತೀವಿ. ಖಂಡಿತ, ತುಂಬಾ ಒಳ್ಳೆ ವಿಚಾರ ಸರ್. ಸರ್, ರಾಜಕೀಯ ಹೊರತುಪಡಿಸಿ 25 ವರ್ಷದಿಂದ ತಾವು ಯಾವ ರೀತಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ರ ಅಂತ ನಮ್ಮ ಒಂದು ವೀಕ್ಷಕ ಸರ್. ನಾವು ರಾಜಕೀಯದಾಗ ಕೆಲಸ ಮಾಡಬೇಕಾದ್ರೆ ಯಾರು ಗರೀಬ್ ಜನರು ಬರ್ತಾರೋ ಅವ್ರು ಕೆಲಸ ಮಾಡ್ಬೇಕಂತ ಒಂದು ರೀತಿ ತಿಳ್ಕೊಂಡು ಕೆಲಸ ಮಾಡಿದ್ವಿ. ನಾವು ಮುಂದೆ ರಾಜಕೀಯ ಮಾಡಬೇಕು, ನಾವು ರಾಜಕೀಯದಾಗ ಹೋಗ್ಬೇಕು ಅಂತ ನಾವು ವಿಚಾರ ಮಾಡಿಲ್ಲ. ನಾವು ಜನರು ಬಂದಾಗ ಅವ್ರ ಕೆಲಸಕ್ಕೆ ಸ್ಪಂದಿಸಿ ಕೆಲಸ ಮಾಡಿದ್ದೀವಿ. ಆ ಜನರಿಗೆ ಗೊತ್ತೇನೋ ನಮ್ಗೆ ಗುರುತಿಸಿ ಇವತ್ತು ನಮ್ಗೆ ಏನದ ಅಂತಂದ್ರೆ ಒಂದು ಮೊನ್ನೆ ಬಂತಂದ ಎಲೆಕ್ಷನ್ದಲ್ಲಿ ನಮ್ಗೆ ಎಲೆಕ್ಟ್ ಮಾಡಿದ್ರು. ಈಗ ತಾನೇ ಈ ಹುಮ್ನಾಬಾದ್ ಕೂಡ ಜನರ ಒತ್ತಾಯ ಇದೆ, ನಾವೇನು ಜನರ ಒತ್ತಾಯ ಪರವಾಗಿ ಅವ್ರು ಹೋಗಿ ನಾನು ನಿಲ್ಲಿಸ್ಬೇಕು ಅಂತ ವಿಚಾರ ಮಾಡ್ತೀನಿ ಅಷ್ಟೇ. ಖಂಡಿತ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಯುವಕರಿಗೆ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ? ಸರ್, ನಾ ಯುವಕರಂದ್ರೆ ನನಗೆ ಅಚ್ಚುಮೆಚ್ಚು ಬಹಳ ನನಗೆ, ಯಾಕಂದ್ರೆ ಯುವ ಶಕ್ತಿ ಏನಿದೆ ಆ ಯುವಕರಲ್ಲಿಂದ ಏನಾರ ಸಮಾಜದ ಒಂದು ನಿರ್ಮಾಣ ಆಗ್ಬೋದು, ದೇಶ ಭವಿಷ್ಯನೇ ಯುವಕರ ಕೈಯಲ್ಲಿದೆ. ಯುವಕರು ಏನು ಮಾಡಬೇಕಂದ್ರೆ ಅದು ಆಯ್ತದೆ ಅಂದ್ರೆ, ಯಾಕಂದ್ರೆ ಯುವಕರ ಬಗ್ಗೆ ನನಗೆ ಎಷ್ಟು ಕಾಳಜಿ ಹಾಕಿದೆ ಅಂದ್ರೆ ಯುವಕರು ಬೆಳೆ ಹುಡುಗರುತ್ತಾರ, ಭವಿಷ್ಯ ಇದೆ ಆ ಯುವಕರ ಬಗ್ಗೆ ನನಗೆ ಅಷ್ಟೇ ಕಂಡ್ರೆ ಬಿದ್ದೀವಿ ಸರ್. ಖಂಡಿತ ಸರ್. ಸರ್, ಪಕ್ಷದಿಂದ ತಮಗೆ ಒಂದು ಅವಕಾಶ ಸಿಕ್ಕಿ ಜನ ಒಂದು ಆಶೀರ್ವಾದದಿಂದ ತಾವು ಆಯ್ಕೆ ಆದ್ರೆ
ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಏನೋ ಒಂದು ಕೊಡುಗೆ ಕೊಡ್ತೀರಾ, ಹುಮ್ನಾಬಾದ್ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ತಾವು ಏನು ಕೊಡುಗೆ ಕೊಡ್ತೀರಾ ಅಂತ ಒಂದು ನಮ್ಮ ಒಂದು ವೀಕ್ಷಕರಿಗೆ ಸರ್? ಮೊಟ್ಟೆ ಮೊದಲನೇದಾಗಿ ಆ ಕ್ಷೇತ್ರದಲ್ಲಿ ನಂದು ಮೊದಲನೇದಾಗಿ ಎಜುಕೇಶನ್ ಫಸ್ಟ್ ಪ್ರಿಫರೆನ್ಸ್, ಎಲ್ಲಾ ಗ್ರಾಮದಾಗ ಕುಡಿಯೋ ನೀರಿನ ಸವಲತ್ತು ಸರ್, ಮತ್ತೆ ಯಾವ್ಯಾವ ಊರಿಗೆ ರೋಡ್ಗಳೆಲ್ಲ ಅಂತ ಸವಲತ್ತುಗಳು ಕೊಡ್ತೀವಿ, ಮತ್ತೆ ಯಾವ ಗರೀಬರ ಜನರು ಏನು ಅವ್ರ ಮನೆತನ ಸವಲತ್ತು ಮುಟ್ಟಬೇಕು ಅವ್ರ ಮನೆತನ ಮುಟ್ಟಿಸಂತ ಕೆಲಸ ನಾವು ಮಾಡ್ತೀವಿ ಸರ್. ಖಂಡಿತ ಸರ್. ಅದೇ ರೀತಿ ಕೊನೆಯಾಗಿ ಮುಂಬರುವ 2018ನೇ ವಿಧಾನಸಭೆ ಚುನಾವಣೆ ಪರವಾಗಿ ತಮ್ಮ ಒಂದು ಕ್ಷೇತ್ರದ ಮತದಾರರಿಗೆ ತಾವು ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ? ಮುಂದೆ ಬರ್ತದಿಂದಲ್ಲಿ ನಮ್ದು ಏರಿಯಾಗೊತ್ತು ಸುಮಾರು ತಮ್ಮ ನೋಡ್ತಾ ಇದ್ರಿ, ಸುಮಾರು 50 ಇವತ್ತು ನಮ್ಮ ದೇಶ ಆಜಾದ 20 ವರ್ಷ ಆದ್ರೂ ಕೂಡ ಗರೀಬರಿಗೆ ಏನು ಸವಲತ್ತು ಸಿಗಬೇಕು ಇಲ್ಲಿವರೆಗೆ ಯಾವ ಸಿಕ್ಕಿಲ್ಲ ಇವತ್ತು ಯಾವ ವ್ಯಕ್ತಿ ಇವತ್ತು ನಮ್ಗೆ ಗೊತ್ತಿದೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಬಂದು ಅಂದ್ಕೊಂಡು ಹೋದ್ರೆ ಕುಡಿಯೋ ನೀರಿಲ್ಲ, ರೋಡಿನ ವ್ಯವಸ್ಥೆ ಇಲ್ಲ, ಇನ್ನು ಯಾವ ಸ್ವಚ್ಛತಾ ಅಂತ ನಾವು ಇವತ್ತು ಇದು ಮಾಡ್ತೀವಿ, ಇನ್ನು ಟಾಯ್ಲೆಟ್ಗಳು ಭಾಳಷ್ಟು ಗ್ರಾಮದಲ್ಲಿ ಆಗಬೇಕಾಗಿದೆ. ಅಂಥ ಗರೀಬರಿಗೆ ಹೋಗಿ ಗ್ರಾಮ ವಿಸಿಟ್ ಕೊಟ್ಟು ಅವ್ರ ಜೊತೆ ಕುಂತ ಅವ್ರ ಕಷ್ಟ ಸುಖದ ಭಾಗಿಯಾಗಿ ಆ ಗ್ರಾಮಕ್ಕೆ ಏನು ಸವಲತ್ತು ಸಿಗಬೇಕು ಆ ಸವಲತ್ತು ಮಾಡೋ ದೇವಸ್ಥಾನ ಮಾಡ್ತೀವಿ. ಖಂಡಿತ ಸರ್. ತಮ್ಮ ರಾಜಕೀಯ ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಪರವಾಗಿ ತಮಗೆ ಧನ್ಯವಾದಗಳು ಸರ್. ಎಲ್ಲ ವೀಕ್ಷಕರಿಗೂ ಹಾಗೂ ತಮಗೆಲ್ಲರೂ ಧನ್ಯವಾದ. ಖಂಡಿತ ಸರ್, ಥ್ಯಾಂಕ್ ಯು ಸರ್. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ 2018ರ ಶಾಸಕ ಆಕಾಂಕ್ಷಿ ಆದ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಬಾಬುರಾವ್ ಮಲ್ಕಾಪುರ್ ಸರ್ನವರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politicians.in.india.com. ಜೈ ಹಿಂದ್, ಜೈ ಕರ್ನಾಟಕ.